ನಮಗೂ ಕೂಡ ನಾವು ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇದೆ ಫಸ್ಟ್ ಇನಿಂಗ್ಸ್ ಮಂಜುನ ಬೇರೆ ಸೆಕೆಂಡ್ ಇನಿಂಗ್ಸ್ ಮಂಜುನ ಬೇರೆ ಕಂಪ್ಲೀಟ್ಲಿ ಮಾಡಿಫೈಡ್ ಮಂಜು ಕಂಪ್ಲೀಟ್ ಮಾಡಿಫೈಡ್ ಮಂಜು ಅದರದ್ದು ಡಿಸೈಡೆಡ್ 43 ಡೇಸ್ ಅಲ್ಲೇ ಆಯ್ತಾ ಖಂಡಿತ ಸರ್ 43 ದಿನದಲ್ಲೇ ಆಗಿದೆ ಸರ್ ಯಾಕಂದ್ರೆ ನನಗೆ ಗೊತ್ತಿಲ್ಲ ಸರ್ ನಾನು ಮಾಡೋ ತಮಾಷೆ ಇಲ್ಲ ನನ್ನ ಮಜಾ ಬರ್ತಾ ಟೀಮ್ಗೆ ನೋಡೋ ಸ್ವಲ್ಪ ಜನ ಆಡಿಯನ್ಸಿಗೆ ಮಾತ್ರ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ 72 ದಿನದಲ್ಲಿ ಸುಮಾರು ಒಂದು 50 ದಿನ ನಾನು ಮಾಡಿದ ತಮಾಷೆಗಳು ಚೇಷ್ಟೆಗಳು ತರಲೆಗಳು ಜನ ಇಷ್ಟಪಡ್ತಾ ಇದ್ದಾರ ನನ್ನ ಮಾತು ಇಷ್ಟೊಂದು ಅಂದರೆ ಅವ್ರಿಗೆ ಖುಷಿ ಕೊಡುತ್ತಾ ನೆಮ್ಮದಿ ಕೊಡುತ್ತಾ ಅವರೇನಕ್ಕೆ ನನ್ನ ಇಷ್ಟಪಡ್ತಾ ಇದ್ದಾರೆ ಅಂದರೆ ನನ್ನಲ್ಲಿ ಅಷ್ಟು ಟೈಮಿಂಗ್ಸ್ ಇದೆ ನಕ್ಷ ಶಕ್ತಿ ಇದೆ ಅದನ್ನು ನಾನು ಏನಕ್ಕೆ ಮರೆತೆ ಏನಕ್ಕೆ ಮರೆತಿದ್ದೆ ಇದನ್ನು ಹೆಂಗಾದರೂ ಮಾಡಿ ನನ್ನ ತಪ್ಪನ್ನ ತಿದ್ಕೋಬೇಕಲ್ಲ ಅನ್ನೋ ಟೈಮಲ್ಲಿ ಕರೆಕ್ಟಾಗಿ ಸೆಕೆಂಡ್ ಇನಿಂಗ್ ಸ್ಟಾರ್ಟ್ ಆಗುತ್ತೆ ಇದು ರೈಟ್ ಟೈಮ್ ನಾನೇನು ಅಂದ್ಕೊಂಡಿದ್ದೆ ಅದು ಮಾಡೋಕ್ಕೆ ಇದು ಒಳ್ಳೆ ಟೈಮ್ ಅಂತ ಹೇಳ್ಬಿಟ್ಟು ಸಿಕ್ಕಾಬಿಟ್ಟೆ ಎನರ್ಜಿಲಿ ಸಿಕ್ಕಾಬಿಟ್ಟೆ ಜೋಶಲ್ಲಿ ಅದಕ್ಕೆ ಸೆಕೆಂಡ್ ಇನಿಂಗ್ಸ್ ಸೂಪರಾಗಿ ಆಟಾಡಿದೆ ಸರ್ ಜೀವನ ಕಟ್ಕೋಬೇಕು ಅಂತ ಅಂದ್ಕೊಂಡು ಬಂದೆ ಆದರೆ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಹೋಗ್ತೀರಾ ಅದು ತುಂಬ ಎಮೋಷನಲ್ ಆಗಿತ್ತು ಎಲ್ಲರೂ ಎದೆಗೂ ಚುಚ್ಚಿತ್ತು ಆ ವರ್ಡ್ ನೀವು ಹೇಳಿದ್ದು ಇವಾಗ ನಿಮಗೆ ಸ್ಯಾಟಿಸ್ಫೈಡ್ ಜೀವನ ಕಟ್ಕೊಂಡ್ರಿ ಅಂತ ಅನಿಸುತ್ತಾ ಗೆದ್ಮೇಲೆ ಹೇಗೆ ಅಂತ ಜೀವನ ಕಟ್ಕೊಂಡೆ ಅಂತ ಬರಲ್ಲ ಯಾಕಂದರೆ ಕಟ್ಕೋಬಹುದು ತಲೆನೇ ಕೆಡಿಸ್ಕೊಬಿಡಮ್ಮಗ ಅನ್ನೋ ಕಾನ್ಫಿಡೆನ್ಸ್ ಬಂದಿದೆ ಈ ಒಂದು ಗೆಲುವಿಂದ ಯಾಕಂದರೆ ಒಂದು ಶೋಯಿಂದಾಗಲಿ ಕಟ್ಕೊಂಡೆ ಅಂತ ಬರಲ್ಲ ಯಾಕಂದರೆ ಅವಕಾಶ ಪ್ರತಿಯೊಬ್ಬರಿಗೂ ಅವಕಾಶ ಅನ್ನೋದು ತುಂಬ ಮುಖ್ಯ ಈ ಕೊಟ್ಟಿರೋ ಪ್ರೀತಿನ ನಾವು ಹೆಂಗೆ ಉಳಿಸ್ಕೊತೀವಿ ಇದನ್ನು ಹೆಂಗೆ ನಮ್ಮ ಜೀವನಕ್ಕೆ ಅಳವಡಿಸ್ಕೊತೀವಿ ನಮ್ಮ ರೂಪುರೇಷೆಗಳನ್ನ ಹೆಂಗೆ ತಿದ್ಕೋತೀವಿ ಅನ್ನೋದ್ರ ಮೇಲೆ ನಿಂತಿದೆ ಬಟ್ ಅದಕ್ಕೆ ಸ್ಫೂರ್ತಿ ಕೊಟ್ಟಿದ್ದಾರೆ 100% ನೀವು ಮಾಡ್ಬೋದು ಮಗ ನಿನಗೆಲ್ಲ ಕೆಪಾಸಿಟಿ ಇದೆ ಧೈರ್ಯವಾಗಿ ಮಾಡು ಅನ್ನೋ ಒಂದು ಛಲ ಕೊಟ್ಟಿದ್ದಾರೆ ಜನ ಹುಮ್ಮಸ್ ಕೊಟ್ಟಿದ್ದಾರೆ ಇದಕ್ಕಿನ್ನ ಇನ್ನೇನು ಬೇಕು ಮುಂದೆ ಹೋಗೋದಕ್ಕೆ ಸರ್ ಫಿನಾಲೆ ಸ್ಟೇಜ್ ಮೇಲೆ ಚಕ್ರವರ್ತಿ ಅವರು ಒಂದು ಮಾತು ಹೇಳ್ತಾರೆ ಮಂಜು ಅವರಲ್ಲಿ ನಾನು ಏನು ನೋಡಿದೆ ಅಂತಂದ್ರೆ ಅವ್ನಿಗೆ ಯಾವುದೇ ರೀತಿ ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್ ಇಲ್ಲ ಮತ್ತೆ ಇಂಗ್ಲಿಷ್ ಬರಲ್ಲ ಅನ್ನೋ ಒಂದು ಹಿಂಜರಿಕೆ ಇಲ್ಲ ಅವನಿಗೆ ಅಂತ ಇವತ್ತು ಎಷ್ಟೋ ಜನ ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್ ಇರುತ್ತೆ ಅವ್ರಿಗೆ ಜೊತೆಗೆ ಇಂಗ್ಲಿಷ್ ಬರಲ್ಲ ಅಂತಾನೆ ಅಂದ್ರೆ ಹಿಂದೆ ಹೋಗ್ತಾ ಇರ್ತಾರೆ ಅವ್ರಿಗೆಲ್ಲ ಏನ್ ಮೆಸೇಜ್ ಕೊಡಕ್ ಬರ್ತೀರಿ ಆಕ್ಚುಲಿ ಅದು ತುಂಬಾ ಒಳ್ಳೆ ಇಂಪಾರ್ಟೆಂಟ್ ಪಾಯಿಂಟ್ ಆಗಿತ್ತು ನಮ್ಮ ಕೆಲಸ ನಾವು ಮಾಡಬೇಕಾದ್ರೆ ಇನ್ನೊಬ್ರಿಗೆ ಅಂಜೋ ಅವಶ್ಯಕತೆ ಇಲ್ಲ ನಮಗೆ ಭಾಷೆ ಬೇರೆ ಭಾಷೆ ಬರಲ್ಲ ಅಂತ ಅಳಕ್ಕೋ ಪ್ರಶ್ನೆನೇ ಇಲ್ಲ ಸರ್ ನಮ್ಮ ಭಾಷೆ ನಮಗಿಷ್ಟ ಸರ್ ನಮ್ಮ ಏನು ಹೇಳ್ಬೇಕಂದ್ರೂ ನನ್ನ ಭಾಷೆ ನಾನು ಯಾವ ಭಾಷೆ ಕಲ್ತಿದ್ನೋ ಆ ಭಾಷೆಯಲ್ಲಿ ಆರಾಮಾಗಿ ಮಾತಾಡ್ತೀನಿ ಯಾವುದೇ ಅಂಜಿಕೆ ಇಲ್ಲದೆ ಯಾವುದೇ ತಪ್ಪು ಮಾತಾಡದೆ ರಾಜರೋಷವಾಗಿ ಮಾತಾಡ್ತೀನಿ ಗೊತ್ತಿಲ್ಲದಿರೋ ಭಾಷೆಯಲ್ಲಿ ಓ ಮಾತಾಡಲೇಬೇಕು ಅಂತ ಸುಮಾರು ತಪ್ಪುಗಳಾಗ್ತವೆ ಅಂತ ತಪ್ಪು ನಾವೇನಕ್ಕೆ ಮಾಡಬೇಕು ಮಾಡಲೂಬಾರ್ದು ನಮ್ಗೆ ಇಷ್ಟ ಆಗೋ ಭಾಷೆ ನಮ್ಮ ಭಾಷೆ ಆರಾಮಾಗಿ ಮಾತಾಡ್ಬೋದು ರಾಜರೋಷವಾಗಿ ಅರ್ಲಿ ಇನಿಂಗ್ಸ್ ಆಫ್ ಸೆಕೆಂಡ್ ಇನಿಂಗ್ಸ್ ಅರ್ಲಿ ಡೇಸ್ ಆಫ್ ಸೆಕೆಂಡ್ ಇನಿಂಗ್ಸ್ ಅಲ್ಲಿ ದಿವ್ಯ ಹುಡುಗ ನಿಮ್ಮ ಹತ್ರ ಒಂದೊಂದು ಹೇಳ್ತಾರೆ ನಾನು ಅವಾಯ್ಡ್ ಮಾಡ್ತಿದ್ಯ ಮಂಜು ಅಂತ ಇದೇ ಅಭಿಪ್ರಾಯನ ಹೋಗ್ಬಿಟ್ಟು ಅವರು ಶುಭ ಪೂಜಾ ತರ ಹೇಳ್ಕೊತಾರೆ ಮಂಜು ಅವಾಯ್ಡ್ ಮಾಡ್ತಾರೆ ದಿವ್ಯ ಹುಡುಗ ಅಲ್ಲ ದಿವ್ಯ ಸುರೇಶ್ ಕಣ್ಣೀರ್ ಹಾಕೋತಾರೆ ಆ ಟೈಮಲ್ಲಿ ನೀವು ರಿಯಲ್ ಆಗಿ ಅವ್ರನ್ನ ಸೆಕೆಂಡ್ ಇನಿಂಗ್ಸ್ ಅಲ್ಲಿ ಅವಾಯ್ಡ್ ಮಾಡಿದ್ರು ನನಗೇನು ಹಂಗೆ ಅನ್ನಿಸ್ತಾ ಇಲ್ಲ ಸರ್ ನಾನು ಮುಂಚೆ ನಿಮ್ಗೆ ಹೇಳಿದೆ ಜನ ಇಷ್ಟಪಟ್ಟು ಏನು ಕೇಳ್ತಾ ಇದ್ದಾರೆ ನನ್ನಿಂದ ನಗು ಬಯಸ್ತಾ ಇದ್ದಾರೆ ಅವರು ತಮಾಷೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಹಂಗಂದಾಗ ನಾನು ಅದ್ರ ಮೇಲೆ ತುಂಬ ಫೋಕಸ್ ಮಾಡಿದೆ ಜನಗಳಿಗೆ ಏನು ಬೇಕು ಏನು ಎಂಟರ್ಟೈನ್ಮೆಂಟ್ ಕೊಡಬೇಕು ಅಂತ ಹಂಗಂತ ಅವಳನ್ನ ನೆಗ್ಲೆಕ್ಟ್ ಮಾಡಿಲ್ಲ ಇಗ್ನೋರ್ ಮಾಡಿಲ್ಲ ಸರ್ ಜೊತೆಲೇ ಇದ್ವಿ ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ಕಡಿಮೆ ಆಗಿರ್ಬೋದು ಬಿಟ್ಟರೆ ಇಗ್ನೋರ್ ಇಲ್ಲ ಸರ್ ಜನಗಳಿಗೆ ಏನು ಬೇಕು ಅದು ಕೂಡ ಪ್ರಯತ್ನದಲ್ಲಿದ್ದೆ